ಸಾರಿಗೆ ನಿಮ್ಮ ಕಂಪ್ನಿ ಅಥವಾ ನೀವು ಎಷ್ಟು ಸಂಭಾವನೆ ಕೊಟ್ಟಿದ್ರ? ಥ್ಯಾಂಕ್ ಯು. Thank you for the question. Let me understand what the question is. I'll answer. Actually, what is the question? You just believe that it's only 354 crores. Yeah, they, see, you know, market news are more also. I hear in the Hindi market, people talk about 1,000 crores also. Right. Yeah, they are so valuable. Let him talk in the mic. ಸರ್ ಎಕ್ಸಾಕ್ಟ್ಲಿ, ಬಟ್ ಅಲ್ಲಿನ ನೋಡುವಂತ ವ್ಯೂವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ, ಈಗ ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು. ಆದ್ರೆ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ಇರುತ್ತೆ, ಒಟ್ಟೆ ನಿಮ್ಮ ಕಂಪ್ನಿನೂ ಇರುತ್ತೆ, ವಯಕಮ್ ಅದು ಇರುತ್ತೆ. ಸೊ ನನ್ ಜನರಲ್ಲಿ ನೀವು ಆಗ್ಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಾಗ, ಸೊ ವಾಟ್ ಅಬೌಟ್ ಸಂಭಾವನೆ ಅಂದ್ರೆ ರೆಮ್ಯುನೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ ಅಂದ್ರೆ ಲೆವೆನ್. In short, he's telling, sir, sir, Prasad Manage Company, what is telling? Yes, sir. What you're paying there is okay. But we Karnatakas want to see Sudip sir being paid more. Exactly. being my younger brother, today I understand the value of having a brother. I need better family like this. I need more people like this in my life who think good for me. Sharda ishtu kansala kelilla avurdu bere lekkachara aithe. Sir, noted. Sir, noted. Sir, request noted. Thank you for sharing your feelings. Request noted. Last season alli 10 season alli beginning alli ellarku vote maadibittu olaga kalustha idvi. ಇವಾಗ ಅವ್ರ ಹೋಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು, ಈ ಸಲ ನಾವೇ ಕಂಟೆಸ್ಟೆಂಟ್ಸ್ ಓಟ್ ಮಾಡ್ಬೋದು ನಮ್ಗೆ ಬೇಕಾಗಿರೋ ಆಡಿಯನ್ಸ್ ಅಂತ. ಅದ್ ಆಕ್ಚುಲಿ ನಡೆಯಲ್ವ ಇಲ್ವಾ ಸರ್, ಅದು ಕ್ಲಾರಿಟಿ ಬೇಕಿತ್ತು. ಅಯ್ಯೋ, ನಡೆದಿಲ್ಲ ಅಂದ್ರೆ ಹೆಂಗೆ? ಅದು ಹೇಳೋದಲ್ವಾ, ನಡೀದೆ ನಡೀಲೇಬೇಕದು. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ವೇರ್ ಕಪಲ್ ಆಫ್ ಕಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದಾರೆ, ದಟ್ ದ ಆಡಿಯನ್ಸಸ್ ದೇ ಗೆಟ್ ಎ ಚಾನ್ಸ್ ಸೊ ಟು ಡಿಸೈಡ್. ಓಕೆ, ಅವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ, ಆ ವೋಟಿಂಗ್ ಮೇಲೆ ಅವ್ರು ಅಲ್ಲಿಗೆ ಹೋಗ್ತಾರೆ. ಅಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ವೇರ್ ದೇ ಶುಡ್ ಗೋ. ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಫ್ಯೂ, ದೋಸ್ ಫ್ಯೂ ವಿಲ್ ಗೆಟ್ ದಿ ಆಪರ್ಚುನಿಟಿ ಟು ವೋಟ್ ಫಾರ್ ದ ಅದರ್ಸ್. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ರೈಟ್ ಪ್ರಶಾಂತ್? ಅದು ಕಾನ್ಸೆಪ್ಟ್ ಅನ್ನು ವೋಟ್ ಮಾಡಬಹುದು, ಅದಾದ ನಂತರ ಇದು ಅಲ್ಲಿ ಹೋಗಿ ಅವ್ರಿಗೆ ಪವರ್ ಸಿಗುತ್ತೆ. ಅದು ನೀವು ಸಂಡೆ ನೋಡಿ ನಡೆಯುತ್ತದೆ. ನೀವು ಹೇಳಿದ ವೋಟ್ ಆಗಿದೆ, ವೋಟ್ ನಡೆಯುತ್ತೆ. ಪ್ರಶಾಂತ್ ಸರ್, ಸುದೀಪ್ ಸರ್, ಪ್ರಶಾಂತ್ ರೈಟ್ ರೈಟ್ ಸರ್, ಸ್ಟಾರ್ಟಿಂಗ್ ಪ್ರತಿ ಬೆಳಕಿಲ್ಲ ಒಂದು ವಾಸಿತ್ತು, ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸು, ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ವಾಯ್ಸ್ಗೆ ಯಾರು ಇದೀನಿ ಶಾಕ್ ಬಿಡಿ. ಸುದೀಪ್ ಸರ್, ಅದೇ ಹಿಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ. ಸುದೀಪ್ ಸರ್ ಈ ಕಡೆ ಸರ್, ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ, ವಿರೋಧ ಕೂಡ ವ್ಯಕ್ತಪಡಿಸಿದ್ರು, ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರೆಸಿದ್ರು. ನಾವು ಮಾಡ್ದಂತಹ, ನಾವು ಅಚೀವ್ ಮಾಡ್ದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ, ನಾವ್ ಏನು ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ, ಎಲಿಮಿನೇಟೆಡ್ ಮಾಡ್ತೀರಾ, ಬಂದಂತವ್ರನ್ನ ವಾಪಸ್ ಕಳಿಸುವಂತದ್ದು ಏನಾದ್ರು ಇದೆಯಾ, ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ? ಲಾಸ್ಟ್ ಇಯರ್ ಅಲ್ಲಿ ಹೋದಲ್ಲಿ ಯಾರಿಗಾದ್ರೆ ನೋವಾಗಿದ್ರೆ, ಬೇಜಾರಾಗಿದ್ರೆ, ಖಂಡಿತವಾಗ್ಲೂ ಯಾವ ಚಾನಲಿನ ಉದ್ದೇಶನೂ ಅವ್ರನ್ನ ನೋವಿಸ್ಬೇಕು ಮಾಡ್ಬೇಕು ಅಂತಲ್ಲ. ಈಗ ಒಂದು ಸಿನಿಮಾನ ಮಾರ್ಕೆಟ್ ಅಲ್ಲಿ ಬಿಡ್ತೀವಿ ಅನ್ಕೊಂಡ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂತ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು, ನನಗೆ ಪಿಕ್ಚರ್ ಓಡಿಸ್ಲಿಲ್ಲ, ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದ್ರೆ ಈಗ ಇಲ್ಲಿ ಇಳಿದಿದ್ದೀವಿ ಅಂದ್ರೆ ಎಲ್ಲ ಅಂತೆ ಕಂತೆ ಹೋಗಲನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ. ಬಿಗ್ ಬಾಸ್ಗೆ ಬಂದಾಗ ಅದರದೇ ಆದಂತ ಕೆಲವು ರೂಲ್ಸ್ ಇರುತ್ತೆ, ಗೊತ್ತಿದ್ದು ಬಂದ ಮೇಲೆ, ಗೊತ್ತಿದ್ದು ಆಟ ಆಡದ ಮೇಲೆ, ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನ ನಿಮ್ ಕಡೆ ಸಹಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಅವಮಾನವಾಗಿ ತಗೊಳೋದು ಬಿಡೋದು ವೈಯಕ್ತಿಕ. ಬಟ್ ಒಂದು ಸಂಸ್ಥೆ ಮೇಲೆ ಅಪರಾಧನೆ ನೋಡಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನಾನು. ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರು ಕರ್ಕೊಂಡ್ಬಂದಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ, ನೋಡಿ ಹಿಂಗಿರುತ್ತೆ ಹಿಂಗಾಗತ್ತೆ.
ಸರ್ಪ್ರೈಸ್ ಆಗಿ ನಿಮಗೆ ಏನಾದ್ರು ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ. ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ, ನೀವು ಬಂದ್ಮೇಲೆ ಅಲ್ಲಿ ಕೂತಿರೋ ಡ್ರೆಸ್ ಮಾಡ್ತಾರೆ, ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ, ಕರೆಕ್ಟ್? ಸೊ ಹಾಗಿರುತ್ತೆ. ಸೊ ಇವ ಫಾರ್ ಎಕ್ಸಾಂಪಲ್ ವಿಮಾನಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು, ವಾಪಸ್ ಗುಲಾಬ್ ಅಂತವ್ರೆ, ಕರೆಕ್ಟ್? ಅದನ್ನ ಅವರು ಅವಮಾನವಾಗಿ ತಗೊಂಡಿದ್ದಿದ್ರೆ ಹೇಗಿರ್ತಾ ಇದ್ರು? ಕೆಲವ್ರು ಹೋರಾಡ್ತಾರೆ ತಪ್ಪು ಅಂತ ನಮ್ಗೆ ಹೇಳಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಈ ಸೀಸನ್ ಅಲ್ಲೂ ಹಂಗೆ ಆಗತ್ತ? ಆಗ್ಬಹುದು, ಆಗ್ದೇನೋ ಇರ್ಬೋದು. ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡ್ಬೇಕಾಗತ್ತೆ. ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದಾರಂದ್ರೆ ಕಾರಣಾಂತರಗಳಿಂದ ಹಾಕಿರ್ತಾರೆ. ಕೆಲವೊಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ. ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸಿ ಅಂತಾನೆ ಬಂದಿರ್ತಾರೆ. ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಏನ್ ಮಾಡುತ್ತೆ?